ಸಮ್ಟೈಮ್ಸ್ ಎಂಥ ವ್ಲಾಗ್ ಮಾಡೋದು ಅಂತ ಸಹ ಗೊತ್ತಾಗೋದಿಲ್ಲ. ಅಪ್ಪ ಅಲ್ಲಿ ಮನೇಲಿ ಮಲಗಿದ್ರು, ನಾನು ಹೋಗಿ ಅವರಿಗೆ ನನಗೆ ಅದು ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳುವಾಗ ಹೊಟ್ಟೆಲೆಲ್ಲ ಪುಕ 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 ಅಂತ ಹೆದರಿಕೆ ಆಗ್ತಾಯಿರ್ತದೆ. ಅಂದರೆ ಏನೋ ಒಂದು ಹೆದರಿಕೆ ಹಾಗೆ ನೆನಿಟ್ಟಿದ್ದಾರೆ. ಇದರಲ್ಲಿ ಬಡ್ಡು ಹುಳಿಯಾಗಿದೆ. ನಾನು ಇದನ್ನೆಲ್ಲ ಬಾವ ಬಂದಿದ್ದರು ರಾಜೇಶ್ ಬಾವ, ಆವಾಗ ನಾವು ಇದರದ್ದು ಜ್ಯೂಸ್ ಮಾಡಿ ಕೊಟ್ಟದ್ದು. ಅಂದರೆ ಸರ್ಪ್ರೈಸಿಂಗ್ ಸೇಮ್ ನಿಂಬೆ ಹಾಗೆ ಇರ್ತದೆ, ಇನ್ನೂ ಇದು ದೊಡ್ಡ ಆಗ್ತದೆ ನನ್ನ ಕೈಗೆ ಸ್ಟಾರ್ಟಿಂಗ್. ಅಂದರೆ ಇವಾಗ ಆಗ್ತಾ ಉಂಟು ಅಷ್ಟೇ. ಇದನ್ನು ಹೀಗೆ ಬಿಟ್ಟರೆ ಬೆಳೀತದಲ್ಲ ಅಂತೆ ನಾನು. ಅವನು ಒಂದು ವಾರ ಆಗಿತ್ತು ಬಿಟ್ಟು ಹೀಗೆ ಬಾಲ ನೆಕ್ಕೋದು. ಇವಾಗ ಮತ್ತೆ ನೆಕ್ತಿದ್ದೇನೆ ಅವನಿಗೆ ಅದೇ ನೀರು. ಈಗ ನೋಡಿ ಪಿಸಾ ಅಂತ ಬಾಯಿ ತೆಗಿತಾಳೆ. ಎಂಥದ್ದೆ ಪಿ, ಜಗಳ ಮಾಡಲಿಕ್ಕಿಲ್ಲ. ಇದು ಪುಚ್ಚಕ ತಂದ ಗಿಡ ನೋಡಿ, ಇದರಲ್ಲಿ ಹೂ ಅರಳಿದೆ. ನಾನು ಮೊನ್ನೆ ಹೇಳಿದೆ ಅಂತ ಹೂ ಅಂತ ಗೊತ್ತು. ಪಡೀಲು ಡಿಪಿ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ದೀಪಿ ಬೆಳಿಗ್ಗೆ ತಿಂಡಿ ಓಡ್ ರೊಟ್ಟಿ ಮತ್ತು ಕೆಂಪು ಚಟ್ನಿ. ಇವರೆಲ್ಲ ನೀರು ದೋಸೆ ಅಂತ ಹೇಳಿ ಬಂದದ್ದು, ನೀರು ದೋಸೆ ಪ್ರಿಯರು ಇವರೆಲ್ಲ. ನಾಯಿಗಳನ್ನು ಕಟ್ಟಿಯಾಗಿದ್ದೇನೆ ಇಬ್ಬರನ್ನು ಕೂಡ, ಯಾಕಂದರೆ ಒಬ್ಬನಿಗೆ ಕಟ್ಟಿಯಾಗಿದ್ರೆ ಇನ್ನೊಬ್ಬನಿಗೆ ಬೇಜಾರಾಗ್ತದಲ್ಲ ಹಾಗೆ. ಮತ್ತು ನಿನ್ನೆ ಬಟ್ಟೆ ಕೊಟ್ಟದಾಯ್ತಾ, ರಾತ್ರಿ ಇಡೀ ಬಟ್ಟೆದು ಕೈಯೆಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಅದಕ್ಕೆ ಅಪ್ಪ ಬೈದರು. ಹಾಗೆ ಬಟ್ಟೆ ಕೊಟ್ಟಿದ್ದೇನೆ ಕುತ್ಕೊಳ್ಳಿಕ್ಕೆ, ಇನ್ನು ಕುತ್ಕೊಂಡಾರು. ಇದರಲ್ಲಿ ಅಪ್ಪಿಗೋದ್ದು ಒಂದು ಸ್ವಲ್ಪ ಇರ್ತಿರಪ್ಪ, ಸೀದ ಬಂದರು ಅವ್ರಿಗೆ ತಲೆ ಸುತ್ತದಂತೆ. ನಾನೊಬ್ಬಳೇ ಮಾಡಬೇಕಷ್ಟೇ ಸೊಪ್ಪು ಮಲ. ಸೊಪ್ಪಿಗೆ ಬಂದದ್ದು ಅಪ್ಪನಿಗೆ ಹುಷಾರಿಲ್ಲ ಅಂತೇಳಿ ಮನೆಗೆ ಹೋಗಿ, ಮತ್ತು ಈಗ ನಾನೊಬ್ಬಳೇ ಸೊಪ್ಪಿಗೆ ಬಂದೆ. ದನಗಳನ್ನೊಮ್ಮೆ ಚೇಂಜ್ ಮಾಡಿ ಮತ್ತೆ ಈಚೆ ಬರ್ತೇನೆ. ಇವತ್ತು ತುಂಬ ಲೇಟಾಯಿತು ಹಾಗೆ. ಸಮ್ಟೈಮ್ಸ್ ಎಂಥ ವ್ಲಾಗ್ ಮಾಡೋದು ಅಂತ ಸಹ ಗೊತ್ತಾಗೋದಿಲ್ಲ. ಅಪ್ಪ ಅಲ್ಲಿ ಮನೇಲಿ ಮಲಗಿದ್ರು, ನಾನು ಹೋಗಿ ಅವರಿಗೆ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ. ಮತ್ತು ಇವಾಗ ಮಲಗಿ ರೆಸ್ಟ್ ಮಾಡ್ಬೋದು. ನಾನು ದನಗಳ ಹತ್ರ ಬಂದೆ, ಅವರನ್ನೊಂದು ಚೇಂಜ್ ಮಾಡಿ ಮತ್ತೆ ನಾನು ಸೊಪ್ಪಿಗೆ ಹೋಗ್ತೇನೆ. ಇವತ್ತು ಆಲ್ರೆಡಿ ಲೇಟಾಯಿತು. ಆಲ್ರೆಡಿ ಲೇಟಾದ್ದು ಏನಂತ ಹೇಳಿದರೆ, ಅಪ್ಪ ಅವರು ಬೆಳಿಗ್ಗೆ ಎದ್ದು ಸೀದಾ ಅಡಿಕೆ ಹಾಕ್ಲಿಕ್ಕೆ ಹೋಗಿದ್ದರು. ಅಲ್ಲಿಂದ ಬಂದು ತಿಂಡೆಲ್ಲ ತಿಂದು ದನಗಳನ್ನೆಲ್ಲ ಬಿಟ್ಟು ಅವು ಲೇಟಾಯಿತು. ಈಗ ಒಮ್ಮೆ ದನವನ್ನು ಚೇಂಜ್ ಮಾಡಿ ಮತ್ತೆ ನಾನು ಸೊಪ್ಪಿಗೆ ಹೋಗ್ತೇನೆ. ಇವತ್ತು ಫುಲ್ ಎಷ್ಟೊತ್ತಿಗೆ ಆಗ್ತದೆ ಗೊತ್ತಿಲ್ಲ. ಮಧ್ಯಾಹ್ನಕ್ಕೆ ಸಾಂಬಾರು ಆಗಬೇಕು, ಅದು ಇಲ್ಲ ಎಷ್ಟೊತ್ತಾಗ್ತದೆ, ಎಷ್ಟು ಮಾಡಬೇಕು, ಸಾಕಾಗ್ತದೆ ನನಗೆ ಮಾತ್ರ. ದನಗಳನ್ನು ಚೇಂಜ್ ಮಾಡುವಷ್ಟರಲ್ಲಿ ಈ ಕಾಲಿಗೆ ದೊಡ್ಡದೊಂದು ಗಾಯ ಆಯಿತು. ಆದರೂ ಇವರನ್ನೊಂದು ಚೇಂಜ್ ಮಾಡಿದೆ. ನಾನೊಮ್ಮೆ ಮನೆಗೆ ಹೋಗಿ ಬರ್ತೇನೆ, ಅಪ್ಪ ಎಂತ ಮಾಡ್ತಾರೆ ಅಂತ ನೋಡ್ತೇನೆ. ಒಂದು ಸ್ವಲ್ಪ ಸೊಪ್ಪು ಕೂಡ ಇಲ್ಲೇ ಮಾಡಿದೆ ನಾನು. ಅಪ್ಪ ನಾನು ನೋಡು ಅಂತೇಳಿ ಮನೆಗೆ ಹೋಗೋ, ಅವರು ಇಲ್ಲೇ ಇದ್ದಾರೆ ಸೊಪ್ಪು ಮಾಡಿಕೊಂಡು. ನಮ್ಮಲ್ಲಿ ಹೇಗೆ ಅಂತೇಳಿದರೆ ಅವರಿಗೆ ಹುಷಾರಿಲ್ಲ ಅಂತೇಳಿದರೆ ಒಂದು 10 ನಿಮಿಷ ಮಲಗ್ತಾರೆ, ಏನಾದರೂ ಕುಡಿದು ಮತ್ತೆ ಬರ್ತಾರೆ ಸೊಪ್ಪು ಮಾಡಲಿಕ್ಕೆ. ಮಾಡಲೇಬೇಕು, ಯಾಕಂತೇಳಿದರೆ ನನಗೊಬ್ಬಳಿಗೆ ಎಲ್ಲ ಸಹ ಮ್ಯಾನೇಜ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗೆ ನೋಡಿ ಸೊಪ್ಪು ಮಾಡ್ತಿದ್ದಾರೆ. ನಾನು ಇಲ್ಲಿ ಒಂದು ಸ್ವಲ್ಪ ಸೊಪ್ಪು ಮಾಡಿದ್ದೇನೆ. ನಾನು ಅಲ್ಲಿ ಮಾಡಿದ್ದು ಉಂಟಲ್ಲ, ಅಲ್ಲಿದು ನಾಳೆ ತೊಗೊಂಡು ಬರುವ ಅಂತ ಹೇಳಿದರು. ಇಲ್ಲಿ ಒಂದು ಸ್ವಲ್ಪ ಸೊಪ್ಪು ಮಾಡಿ ಮತ್ತೆ ತಗೊಂಡು ಹೋಗೋದು. ಹಾಗೆ ನನಗೆ ಅದು ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳುವಾಗ ಹೊಟ್ಟೆಲೆಲ್ಲ ಪುಕ 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 ಅಂತ ಹೆದರಿಕೆ ಆಗ್ತಾಯಿರ್ತದೆ. ಅಂದರೆ ಇಲ್ಲಿ ನಮ್ಮ ಮನೆಯ ಬೇಲಿಯ ಹೊರಗಡೆ ಅಪ್ಪ ಗಿಡ ನೆಟ್ಟಿದ್ದಾರೆ. ಇದರಲ್ಲಿ ಬಡ್ಡು ಹುಳಿಯಾಗಿದೆ. ನಾನು ಇದನ್ನು ಕೊಯ್ಯುವ ಅಂತ, ಯಾಕಂದರೆ ನನಗೊಂದು ಜ್ಯೂಸ್ ಆಗಬೇಕು. ನಾನು ಸೊಪ್ಪೆಲ್ಲ ತಗೊಂಡು ಬಂದು ಹಾಕಿ ಆಯ್ತು, ಹಾಗಾಗಿ ಇದರಲ್ಲಿ 4 ಉಂಟು. ನಾನು ಕೊಯ್ಕೊಂಡು ಹೋಗ್ತೇನೆ ಇವಾಗ. ಬಡ್ಡು ಹುಳಿ ನಮ್ಮದು ನಿಂಬೆ ಮೂಸಂಬಿ ಕಿತ್ತಳೆ ಅದರದ್ದೇ ಒಂದು ಪ್ರಭೇದ. ಆದರೆ ಇದರನ್ನು ಉಪ್ಪಿನಕಾಯಿ ಜಾಸ್ತಿ ಹಾಕ್ತಾರೆ. ನನಗೀಗ ಉಪಾಯ ಇಲ್ಲ, ಹಾಗಾಗಿ ಜ್ಯೂಸ್ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೇನೆ. ಇದರದ್ದು ಒಂದು ಮೆಮೊರಿ ಏನು ಗೊತ್ತುಂಟ, ನನ್ನ ಅಶ್ವಿನಿ ಅಕ್ಕ ಇದ್ದಾಳಲ್ಲ, ಅಚ್ಚ ಅಕ್ಕ ಇಬ್ಬರು, ಎರಡನೇ ಅಕ್ಕ, ಅವಳನ್ನು ಇದು ಹುಡುಗನ ಮನೆಯವ್ರು ನೋಡ್ಲಿಕ್ಕೆ ಬರ್ತಾರಲ್ಲ, ಬಾವ ಬಂದಿದ್ದರು ರಾಜೇಶ್ ಬಾವ, ಆವಾಗ ನಾವು ಇದರದ್ದು ಜ್ಯೂಸ್ ಮಾಡಿ ಕೊಟ್ಟದ್ದು. ಅಂದರೆ ಸರ್ಪ್ರೈಸಿಂಗ್ಲಿ ಬಂದದ್ದು, ನಮಗೆ ಗೊತ್ತಿರಲಿಲ್ಲ. ಹೇಳಿದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತಿದ್ವಿ. ಸರ್ಪ್ರೈಸಿಂಗ್ಲಿ ಸಂಜೆ ಆಗುವಾಗ ಬಂದದ್ದು. ಆವಾಗ ನಾನು ಮತ್ತು ಪುಚ್ಚಕ ಕೆಳಗೆ ತೋಟಕ್ಕೆ ಓಡಿ ನಮ್ಮನ್ನು ನಮ್ಮ ಅಮ್ಮ ಹಿಂದೆ ಬಾಗಿಲಿಂದ ಓಡಿಸಿ ಕೆಳಗೆ ತೋಟದಿಂದ ಇದರದ್ದು ಒಂದು ಕಾಯಿ ತಗೊಂಡು ಬಂದು ಜ್ಯೂಸ್ ಮಾಡಿ ಕೊಟ್ಟದ್ದು. ಆ ಒಂದು ಜ್ಯೂಸಿಂದ ಅಶ್ವಿನಕ್ಕನನ್ನು ಬಾವ ಒಪ್ಪಿದ್ದು ಅಂತ ನಾವೆಲ್ಲರೂ ತಮಾಷೆ ಮಾಡಿ ನಗ್ತಿರ್ತೇವೆ. ಸೇಮ್ ನಿಂಬೆ ಹಾಗೆ ಇರ್ತದೆ, ಇನ್ನೂ ಇದು ದೊಡ್ಡ ಆಗ್ತದೆ, ನನ್ನ ಕೈಗಿಂತ ಸಹ ದೊಡ್ಡದಾಗ್ತದೆ. ಇದು ಮಾತ್ರ ನಾನು 7 ತೆಗೆದಿದ್ದೇನೆ. ಇದರದ್ದು ಬೀಜವು ಇನ್ನೂ ಕೂಡ ಬೆಳೀಬೇಕಷ್ಟೇ ನೋಡಿ.
ಎಲ್ಲೋ ಆಗ್ತದೆ ಹಣ್ಣಾಗುವಾಗ. ಆಮೇಲೆ ಎಲ್ಲರೂ ಉಪ್ಪಿನಕಾಯಿ ಹಾಕ್ತಾರೆ. ಜ್ಯೂಸ್ ಕೂಡ ಮಾಡಿ ಕುಡಿಬೋದು, ಒಳ್ಳೆಯದಾಗ್ತದೆ. ನಿಂಬೆ ಥರನೇ ಇದು ಕೂಡ ಸೇಮ್. ನಿಮ್ಮಲ್ಲಿ ಏನಾದರೂ ಆಗ್ತದಾ? ನಾವು ಬಡ್ಡುಳಿ ಅಂತ ಹೇಳಿದು, ನೀವೇ ಎಂತ ಹೇಳ್ತೀರಿ ಅಂತ ನನಗೆ ಹೇಳಿ. ಇವತ್ತು ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಪಲ್ಯ, ಹಾಗಾಗಿ ತೊಂಡೆಕಾಯಿ ತೆಗಿಲಿಕ್ಕೆ ಬಂದೆ. ಸ್ಟಾರ್ಟಿಂಗ್ ಅಂದರೆ ಇವಾಗ ಆಗ್ತಾ ಉಂಟು ಅಷ್ಟೇ, ಇದನ್ನು ಹೀಗೆ ಬಿಟ್ಟರೆ ಬೆಳೀತದಲ್ಲ, ಅದಕ್ಕೆ ಒಂದು ಪಲ್ಯ ಮಾಡುವ ಅಂತ. ನಮಗಿಬ್ಬರಿಗೆ ಎಷ್ಟು ಬೇಕು? ತೊಂಡೆಕಾಯಿ ಕಟ್ ಮಾಡಿ ಬೇಯಲಿಕ್ಕಿಟ್ಟಾಯಿತು. ಇದು ಬೆಂದಾದಮೇಲೆ ಇದನ್ನು ಬಸ್ತು, ಆಮೇಲೆ ನಾನು ಒಗ್ಗರಣೆ ಹಾಕೋದು. ನಾನು ಯಾವಾಗಲೂ ಅದೇ ಥರ ಮಾಡೋದು, ಯಾಕಂದರೆ ಇದು ಬೇಯೋದು ಸ್ವಲ್ಪ ಲೇಟ್ ಇತ್ತು, ತೊಂಡೆಕಾಯಿ ಡಿಫ್ರೆಂಟ್. ಹಾಗಾಗಿ ಎಂತ ಪಡಿ ಇಲ್ಲಿ ಬಂದು ನಂಗೆ ಉಪದ್ರ ಮಾಡ್ತಿದ್ದ, ಹಾಗಾಗಿ ತನಕನ ಹತ್ರ ಬಿಟ್ಟೆ ನಾನು. ಅವನು ಒಂದು ವಾರ ಆಗಿತ್ತು ಬಿಟ್ಟು ಹೀಗೆ ಬಾಲ ನೆಕ್ಕೋದು. ಇವಾಗ ಮತ್ತೆ ನೆಕ್ತಿದ್ದೇನೆ. ಅವನಿಗೆ ಅದೇ ನೀಲಗೇರಿಯನ್ನೇ ಉಂಟಲ್ಲ, ಅದು ತೆಕೊಂಡು ಬಂದಿದ್ದೆ ನಾನು, ಹಚ್ಚಿದ್ದೆ. ಈಗ ಮತ್ತೆ ಹೀಗೆ ಶುರು ಮಾಡಿದ್ದೇನೆ. ಇವನು ಆರಾಮದಲ್ಲಿ ಮಲಗಿದ್ದೀನಿ. ಗುಂಡ ಅಪ್ಪ ಹುಷಾರಾಗಿ ಅವರು ತೋಟಕ್ಕೆ ಹೋದರು ಅಡಿಕೆಗಳಿಗೆ. ಅಂದರೆ ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಯಾವಾಗಲೂ, ಹಾಗೆ ನನಗೆ ಭಯ ಆಗ್ತದೆ. ಹಾಗೆ ಅವರು ತೋಟಕ್ಕೆ ಹೋದರು. ನನಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ಬಂದು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ತಿನ್ಲಿಕ್ಕೆ ಮಾಡಬೇಕು ಸಾಂಬಾರು. ಅಪ್ಪ ತೊಂಡೆಕಾಯಿದೊಂದು ಪಲ್ಯ ಮಾಡು ಹೇಳಿದ್ದಾರೆ, ಅದನ್ನು ಒಲೆ ಮೇಲೆ ಇಟ್ಟು ಬಂದಿದ್ದೇನೆ. ಇನ್ನೂ ಹೋಗಿ ಒಂದು ಸಾಂಬಾರು ಆಗಬೇಕು. ಬರೀ ಪಲ್ಯ ರಾತ್ರಿಗೆ ಸಹ ಸಾಂಬಾರು ಒಂದು ಬೇಕಾಗ್ತದಲ್ಲ, ಹಾಗೆ ಮಧ್ಯಾಹ್ನ ಉಂಟು, ಅದರದೊಂದು ಸಾಂಬಾರು ಮಾಡುವಂತ ಇದ್ದೇನೆ. ನೋಡುವ, ಎಲ್ಲರನ್ನು ಚೇಂಜ್ ಮಾಡಿ ಆಯಿತು. ಎಲ್ಲರೂ ಒಟ್ಟೊಟ್ಟಿಗೆ ಇದ್ದಾರೆ. ಮಂಗು ಅಲ್ಲಿದ್ದಾಳೆ, ಕುಂಗ್ರಿ ಕೂಡ ಇದ್ದಾಳೆ. ಇವತ್ತು ನಾನು ಕೆಲವು ಕಮೆಂಟ್ಸ್ ನೋಡಿದ್ದೇನೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ನೋಡ್ತೇನೆ ಜಾಸ್ತಿ. ಆದರೆ ರಿಪ್ಲೈ ಮಾಡೋದಿಲ್ಲ, ಯಾಕಂದರೆ ಒಮ್ಮೆ ರಿಪ್ಲೈ ಮಾಡ್ತಾ ಹೋದರೆ ಮತ್ತೆ ಅವರಿಗೆ ರಿಪ್ಲೈ ಕೊಡ್ತಾ ಇರಬೇಕಾಗ್ತದೆ. ಹಾಗಾಗಿ ಸೊ ಏನಂತ ಹೇಳಿದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ನನಗೆ ಹೆಲ್ಪ್ ಮಾಡಿ, ನಾನು ತುಂಬ ಬಡವಳು ಪಾಪದ ಹುಡುಗಿ, ನನಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಾರೆ. ನಾನು ಎಂತ ಹೇಳೋದು ಅಂತ ಹೇಳಿದರೆ, ಎಜುಕೇಷನ್ ಒಂದು ಡಿಸ್ಕಂಟಿನ್ಯೂ ಮಾಡಬೇಡಿ, ಎಜುಕೇಷನಲ್ಲೇ ಮುಂದೆ ಹೋಗಿ. ಆ್ಯಕ್ಚುಲಿ ನಾನು ಸಹ ಯೂಟ್ಯೂಬ್ ಮಾಡೋ ಪ್ಲ್ಯಾನೇ ಇರಲಿಲ್ಲ, ನನಗೆ ಬೇರೆ ಆಪ್ಷನ್ ಇಲ್ಲ ಇವಾಗ ಅರ್ನಿಂಗ್ಸ್ ಮಾಡಲಿಕ್ಕೆ. ನಿಮಗೆ ಗೊತ್ತುಂಟು ನನ್ನ ಸಿಚುವೇಶನ್ ಹೇಗೆ ಅಂತ ಹೇಳಿದರೆ, ಇವಾಗ ನನ್ನ ಅಪ್ಪನಿಗೆ ಪ್ರಾಯ ಆಗಿದೆ, ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ನಾನು ಎಲ್ಲಾದರೂ ಜಾಬ್ಗೆ ಅಂತ ಹೋದರೆ ನಾನು ಯಾವಾಗಲೂ ಅಲ್ಲೇ ಇರಬೇಕಾಗ್ತದೆ, ಜಾಬಲ್ಲಿ ಇರಬೇಕಾಗ್ತದೆ, ಇಲ್ಲಿ ಅವರನ್ನು ನೋಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ನಾನು ಜಾಬ್ಗೆ ಹೋಗಲಿಲ್ಲ. ನನಗೆ ಜಾಬ್ ಸಿಕ್ಕಿತ್ತು ಫ್ಲಿಪ್ಕಾರ್ಟಲ್ಲಿ, ಬ್ಯಾಂಗ್ಳೂರಲ್ಲಿ. 20K ಸ್ಯಾಲ್ರಿ ಸಹ ಕೊಡ್ತೇವೆ ಅಂತ ಹೇಳಿದರು. ನನಗೆ ಹೋಗಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಅಪ್ಪನ ಹೆಲ್ತ್ ಕಂಡೀಷನ್. ಹಾಗಾಗಿ ಇವಾಗ ನಾವು ಸಹ ಪಾಪದವರೇ. ನನ್ನ ಅಪ್ಪ ಅವರೇ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ, 5 ಜನರನ್ನು ಸಹ ಓದಿಸಿದ್ದಾರೆ. ನನ್ನ ಚಪ್ಪಕ್ಕ ನರ್ಸ್ ಆಗಿದ್ದಾಳೆ, ಪುಚ್ಚಕ್ಕ ಟೀಚರ್ ಆಗಿದ್ದಾಳೆ. ಬಿಕಾಸ್ ಅವರು ಓದಿದ್ದನ್ನು ಅವರು ಅಚೀವ್ ಮಾಡ್ಕೊಂಡಿದ್ದಾರೆ. ಇವಾಗ ನನಗೆ ಸಹ ಅಪ್ಪ ಅಮ್ಮ ಇದ್ದು, ನನಗೆ ಯಾರಾದರೂ ಒಬ್ಬರು ಅಣ್ಣ ಇದ್ದಿದ್ದರೆ, ಇಲ್ಲಿ ನನ್ನ ಅಪ್ಪನೊಟ್ಟಿಗೆ ಇರ್ತಾರೆ ಅಂತಂದರೆ, ಡೆಫಿನೆಟ್ಲಿ ನಾನು ಜಾಬಿಗೆ ಹೋಗ್ತಿದ್ದೆ. ಯೂಟ್ಯೂಬು ಅಂತ ಮಾಡ್ತಿರಲಿಲ್ಲ, ಹಾಗಾಗಿ ಹೇಳಿದ್ದು ನಾನು. ಮತ್ತು ಏನಂತ ಹೇಳಿದರೆ, ಯೂಟ್ಯೂಬು ನಮಗೆ ವ್ಯೂಸ್ ಹೇಗಾಗ್ತದೆ ಅದರ ಮೇಲೆ ಅರ್ನಿಂಗ್ಸ್ ಬರೋದು. ಇವತ್ತು 20,000 ಸಿಕ್ಕಿದರೆ ನಾಳೆ 15,000 ಬರ್ಬೋದು, ಅದೆಲ್ಲ ಕೂಡ ವ್ಯೂಸಿಂದ. ಇವಾಗ ಜಾಬಿಗೆ ಹೋಗ್ತೇವೆ ಅಂತಂದರೆ ಅವ್ರು 20,000 ಕೊಡ್ತೇವೆ ಅಂದರೆ ನೆಕ್ಸ್ಟ್ ಮಂತ್ ಕೂಡ 20,000. ನಾವು ಎಫರ್ಟ್ ಹಾಕಿದ್ರು ಎಫರ್ಟ್ ಹಾಕಲಿಲ್ಲ, ಆದರೂ ವರ್ಕ್ ಲೋಡ್ ಇದ್ದರೂ ವರ್ಕ್ ಲೋಡ್ ಇಲ್ಲ ಅಂದರೂ ನಮಗೆ 20,000 ಕೊಟ್ಟೇ ಕೊಡ್ತಾರೆ. ಹಾಗೆ ಯೂಟ್ಯೂಬಲ್ಲಿ ಅದಿಲ್ಲ. ಯೂಟ್ಯೂಬಲ್ಲಿ ಇವತ್ತು 15,000 ಸಿಕ್ಕಿತ್ತಂದರೆ ನೆಕ್ಸ್ಟ್ 20 ಸಿಗ್ಬೋದು, ಅದರ ಕಮ್ಮಿಯೂ ಸಿಗ್ಬೋದು. ಹಾಗೆ ನಾನು ಹೇಳೋದು, ಎಜುಕೇಷನನ್ನು ಕಂಟಿನ್ಯೂ ಮಾಡಿ. ಒಂದು ವೇಳೆ ನನ್ನ ಥರನೇ ಪ್ರಾಬ್ಲಮ್ಸ್ ಇದೆ, ಅಪ್ಪ ಅಮ್ಮನನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ, ಏಜ್ ಆಗಿದೆ ಅಂತ ಆದರೆ ಮಾತ್ರ ಯೂಟ್ಯೂಬ್ ಮಾಡಿ. ನಿಮಗೆ ಆಪ್ಷನ್ ಉಂಟಾ, ಜಾಬ್ ಮಾಡಿ ಅಷ್ಟೇ ನಾನು ಹೇಳೋದು. ಪೇ ನಿಮಗೆ ತುಂಬ ಪಾಪ ಕಾಣ್ತಾಳಲ್ಲ, ಎಷ್ಟು ಜೋರು ಅಂತ ಹೇಳಿದರೆ, ಜಮಿಯನ್ನು ಓಡಿಸ್ತಾಳೆ. ಜಮಿ ಅವಳಿಗೆ ಕಾಣಬಾರ್ದು ಅಂತೇಳಿ ಇಲ್ಲಿ ಅಡಗಿ ಕೂತಿದ್ದಾಳೆ, ರಾತ್ರಿ ಇಡೀ ಓಡಿಸ್ತಿರ್ತಾಳೆ ಗೊತ್ತುಂಟ ಇವಳು. ಅಪ್ಪ ಬೈಯ್ಯೋದು, ಇನ್ನು ಇವಳನ್ನು ಕೊಂಡೋಗಿ ಬಿಡು ಅಂತ ಹೇಳ್ತಾರೆ, ಅಷ್ಟು ಜೋರಾಗಿದ್ದಾಳೆ ಇವಳು. ಅಂದರೆ ಊಟ ಮಾಡೋಕೆ ಬಂದು ಹೊಡೆಯೋದು, ಹಾಲು ಕುಡಿಲಿಕ್ಕೆ ಬಟ್ಲ ಹತ್ರ ಬಂದರೆ ಸಹ ಓಡಿಸೋದೆಲ್ಲ ಮಾಡ್ತಿರ್ತಾಳೆ ಇವಳು. ತಪ್ಪಿ ನೋಡ್ಲಿಕ್ಕೆ ಬರೀ ಪಾಪ ಹಾಗೆ ಕಾಣೋದು. ನಾನು ಅವಳನ್ನು ಸಹ ಇವಳನ್ನು ಸಹ ಕೊಂಡಾಟ ಮಾಡ್ತೇನೆ. ಆ್ಯಕ್ಚುಲಿ ಇವರಿಗೇ ಸ್ವಲ್ಪ ಪ್ರೀತಿ ಕಡಿಮೆ, ಇವಳು ಪಾಪ ಮಕ್ಕಳನ್ನು ಕಳ್ಕೊಂಡ್ಳು ಅಂತ ಹೇಳಿಬಿಟ್ಟು ತುಂಬ ಚೆಂದ ನೋಡ್ಕೊಂಡದ್ದು. ಇವಳು ಮಾತ್ರ ಭಾರಿ ಜೋರಾಗಿದ್ದಾಳೆ. ಇವಳನ್ನು ದೊಡ್ಡವರು ಓಡಿಸ್ತಾರೆ, ಇವಳು ಅವರ ಮಕ್ಕಳನ್ನು ಓಡಿಸ್ತಾಳೆ ಅಷ್ಟೇ. ರಿವೆಂಜ್ ಅಂದರೆ ರಿವೆಂಜ್ ಇವರದು. ಈಗ ನೋಡಿ ಪಿಸಾಂತ ಬಾಯಿ ತೆಗಿತಾಳೆ. ಎಂಥದ್ದೆ ಪಿ, ಜಗಳ ಮಾಡಲಿಕ್ಕಿಲ್ಲ, ಒಳ್ಳೆ ಹುಡುಗಿಯಾಗಿ ಇರಬೇಕು.
ಪ್ರಶ್ನೆ ಯಾರೋ ಕೇಳಿದರು ಗುಳ್ಳ ಬದನೆ ಅಂದರೆ ಅಂತ ಅಂತ, ಇದೇ ಗುಳ್ಳ ಬದನೆ. ಇದು ಇನ್ನು ಇದಕ್ಕಿಂತ ಸಹ ದೊಡ್ಡ ಆಗ್ತದೆ. ಇದು ಮಾತ್ರ ಇದು ಲಾಸ್ಟ್ ಇಯರ್ ಇದು ಗಿಡ, ಹಾಗಾಗಿ ಇದಕ್ಕೆ ಅಂತ ಗೊಬ್ಬರ ಎಲ್ಲ ಖಾಲಿಯಾಗಿದೆ ಹಾಕಿದ್ದು. ಇದರಲ್ಲಿ ಇತ್ತು ಹಾಗಾಗಿ ತಗೊಂಡೆ. ನಾನು ಮೊನ್ನೆ ಗುಳ್ಳ ಬದನೆ ಗಿಡ ನೆಟ್ಟಿದ್ದೇವೆ ಅಂತ ಹೇಳಿದ್ವಲ್ಲ, ಇಲ್ಲಿ ನೆಟ್ಟದು ಇದೇ ಬದನೆದು ಗಿಡ. ಅಂದರೆ ಅದು ಒಂದು ಬದನೆ, ಒಂದು ಬದನೆಯೇ ಒಂದು 600-700 ಗ್ರಾಮ್ಸ್ ಆಗ್ತದೆ, ಅಷ್ಟು ದೊಡ್ಡ ಬದನೆ ಅಂತ ಹೇಳ್ಬೋದು. ನಿಮಗೆ ಆಗುವಾಗ ನಾನು ತೋರಿಸ್ತೇನೆ. ಇದು ಪುಚ್ಚಕ ತಂದ ಗಿಡ ನೋಡಿ, ಇದರಲ್ಲಿ ಹೂವು ಅರಳಿದೆ. ನಾನು ಮೊನ್ನೆ ಹೇಳಿದೆ ಅಂತ ಹೂ ಅಂತ ಗೊತ್ತಿಲ್ಲ ನನಗೆ ಅಂತ, ಅರಳಿದೆ. ನಿಜವಾಗಿಸ ಅಂತ ಹೂ ಅಂತ ನಂಗೆ ಗೊತ್ತಿಲ್ಲ. ಗೋರಟೆ ಥರ ಉಂಟು, ಗೋರಟೆ ಅಲ್ಲ, ಗೋರಟೆದು ಬೇರೆ ಥರ ಎಲೆ ಬರೋದು. ಇದೇ ಕಲರಲ್ಲಿ ಗೋರಂಟೆ ಮೊದಲು ನಮ್ಮಲ್ಲಿ ತುಂಬ ಆಗ್ತಿತ್ತು. ಟೀ ಟೈಮ್, ಎಲ್ಲರೂ ಬೇಕೋಳು ಎಲ್ಲರೂ ಇದ್ದಾರೆ. ಕ್ಷಣಕ ಮುಂಚೆ ಬಂದು ಕೂತಿದ್ದಾನೆ. ಅಕ್ಕುದು ಸಿನಿ ನಾಯಿಗಳಿಲ್ಲ, ಅವ್ರ ಇಬ್ಬರನ್ನು ಕಟ್ಟಿ ಹಾಕಿದ್ದೇನೆ, ಅವ್ರಿಗೆ ಕೊಂಡೋಗಿ ನಾನೇ ಹಾಕುದು. ಊಟ ಮಾಡ್ತಾನೆ, ಒಂದು ಸ್ವಲ್ಪ ಊಟ ಉಳಿಸಿದ್ದಾನೆ. ಮತ್ತು ಇವಾಗ ರಸ್ಕ್ ತಿಂತ ಇದ್ದಾನೆ, ಪೂರ ತಿಂತಾನೆ. ಟಿಂಕಿಗೆ ಹುಷಾರಿದ್ದಾನೆ, ಹಾಗಾಗಿ ಅವನಿಗೇನು ತೊಂದರೆ ಇಲ್ಲ. ಇವನು ನಿನ್ನೆ ತಿಂತಿರಲಿಲ್ಲ ಅಂತ ಯಾರೊಬ್ರು ಕೇಳಿದರು. ಇವಾಗ ಊಟ ಮಾಡ್ತಾನೆ, ಎಲ್ಲ ತಿಂತಾನೆ. ಇನ್ನು ಬಿಡ್ಲಿಕ್ಕಿಲ್ಲ, ಒಂದು 4-5 ದಿವಸಕ್ಕೆ ಆದರು. ಚಹಾ ಕುಡ್ದಾಯ್ತು. ಚಹಾ ಕುಡಿದು ನಾನು ಹುಲ್ಲಿಗೆ ಬಂದಿದ್ದೇನೆ. ಅಪ್ಪ ಅಳಿಕೆ ಹೆಕ್ತಾ ಇದ್ದಾರೆ ಆಚೆ ತೋಟದಲ್ಲಿ. ನಿನ್ನೆ ನಾನು ಎಲ್ಲಿ ಕ್ಲೀನ್ ಮಾಡಿದ್ದೆ ಅದ್ರ ಹತ್ರನೇ ಮೇಲೆ ಕ್ಲೀನ್ ಮಾಡಲಿಕ್ಕೆ. ಇವತ್ತು ಸೊಪ್ಪು ಲೇಟ್ ಆದ್ದರಿಂದ ಮಧ್ಯಾಹ್ನ ತಗೊಂಡು ಹೋಗಲಿಲ್ಲ. ಬಟ್ ಅಪ್ಪ ಅದೇ ಹಾಳೆಯನ್ನು ಹಾಕಿ ಮ್ಯಾನೇಜ್ ಮಾಡಿದರು. ಇವಾಗ ಸಹ ಹಾಳೆ ಹಾಕಿ ಬಂದೆ. ಇನ್ನು ಇಲ್ಲಿ ಹುಲ್ ಮಾಡಿ ಮತ್ತೆ ಮನೆಗೆ ಹೋಗೋದು. ಹುಲ್ಲಾಯಿತು. ಹುಲ್ಲು ಇನ್ನು ತರಲಿಕ್ಕೆ ಹೋಗ್ಬೇಕಷ್ಟೇ. ನಾನು ಟ್ರೈಪಾಡು, ಕತ್ತಿ ಮತ್ತು ಸ್ವಲ್ಪ ಹಾಳೆ ಎಲ್ಲ ಇತ್ತು. ಹಿಂಗಾರದ ಹಾಳೆ ಎಲ್ಲ ಮನೆಗೆ ಹೋಗಿ ಹಾಕಿ ಬಂದೆ. ಮತ್ತು ಕೂರ ಬಿಜಿಸ್ಕೊಂಡಿದ್ದೆ, ಹಾಗಾಗಿ ಟಿಂಕಿಯನ್ನು ಕೂಡ ಬಿಟ್ಟೆ. ಬರ್ಬೋದು ಇನ್ನು ಸ್ವಲ್ಪದಲ್ಲಿ. ಕೂರ ಅಲ್ಲೇ ಮನೆ ಹತ್ರನೇ ಇದ್ದಾನೆ, ಟಿಂಕಿ ಜೊತೆ ತೋಟ ಕೊಡಿದ ಹಾಗೆ. ಅಪ್ಪ ಇಲ್ಲೇ ಇದ್ದಾರೆ, ಹುಲ್ಲು ಹೊತ್ಕೊಂಡು ಬರುತ್ತೀನಿ. ಜಮೀಮಾ ಪದೀಲು ದೀಪಿ ಅಪ್ಪ ಇಲ್ಲಿ ಅಡಿಕೆ ಹಾಕ್ತಿದ್ದಾರೆ, ಹಾಗಾಗಿ ನಾವು ಹೊರಿಸ್ಲಿಕ್ಕೆ ಬನ್ನಿಯಪ್ಪ ಅಂತ ಹೇಳಲಿಕ್ಕೆ ಬಂದೆ. ಇವರು ಬಂದರು ಇಲ್ಲಿಗೆ. ಇವಳು ಲೀಡರ್ ಎಲ್ಲರದು. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @anushakrishnanayak ಅಂತ ಫಾಲೋ ಮಾಡಿ. ಹಾಗೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ. ನೀವು ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಿಮಗೆ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಹೇಳಿರೋದಿಲ್ಲ, ನನ್ನ ವೀಡಿಯೋ ನೋಡಲಿಕ್ಕೆ ವಾಟ್ಸಪ್ಪಿಗೆ ಬಂದುಬಿಡ್ತದೆ. ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದರೆ ನೋಡ್ಬೋದು. ಸೊ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.